वेलकम बैक टू माय चैनल एल्लरू कूड हेगिद्दीरा स्नेहितरे चेन्नागिद्दीरा अंत भावस्तीनि नानु कूड चेन्नागिद्दीनि स्नेहितरे उचित गृहलक्ष्मी योजनेय हण सेप्टेंबर 30ने तारीखु एल्लर खातेगे जमा आगुत्ते अंत तिळिसिकोट्टिद्वि आदरे साकष्टु जन महिळेयर खातेगे इन्नू कूड हण जमा आगिल्ल सो केलवरु कमेंट माडि केळ्ता इद्दारे हागाद्रे नमगे यावदे रीतियागि हण जमा आगोदिल्वा सो इवरिगे मात्र ईगागले जमा आदवरिगे मात्र एरडने कंतिन हण जमा आगुवंतद्द सो हागे रेशन कार्ड अन्न ईगागले तिद्दुपडियन्न माडिसिदिरा तिद्दुपडियन्न माडिसिद नंतर गृहलक्ष्मी योजनेगे अर्जियन्न हाकलिक्के होद्रे निमगे अर्जिय आगता इल्ल अंद्रे अर्जियन्न तगोंता इल्ल हाकुवंत अर्जी सक्सेस्फुल आगता इल्ल ಯಾವ ಕಾರಣಗಳಿಂದ ಈ ರೀತಿ ಆಗ್ತಾ ಇದೆ ಹಾಗೆ ಎರಡನೇ ಕಂತಿನ ಹಣವನ್ನ ಹಾಕಬೇಕಾದ್ರು ಸೋ ಫಸ್ಟ್ ಯಾರಿಗೆಲ್ಲ ಒಂದನೇ ಕಂತಿನ ಹಣ ಬಂದಿರುತ್ತೆ ಅವರಿಗೆ ಮಾತ್ರ ಈಗ ಒಂದನೇ ಕಂತಿನ ಹಣ ಬಂದಿರೋರಿಗೆ ಮಾತ್ರ ಎರಡನೇ ಕಂತಿನ ಹಣ ಬರುವಂತದ್ದ ಅಂತ ತುಂಬಾ ಜನಕ್ಕೆ ಕ್ವೆಶ್ಚನ್ ನ ಕೇಳ್ತಾ ಇದ್ದೀರಾ ಸೋ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈಗಾಗ್ಲೇ ನಾನು ನಿಮಗೆ ಸೋ ತುಂಬಾ ಜನಕ್ಕೆ ಇನ್ನೇ ಕೂಡ ಉಚಿತ 2000 ಹಣ ಜಮಾ ಆಗಿದೆ ಸ್ನೇಹಿತರೆ ಜಮಾ ಆಗ್ತಿದ್ದವರಿಗೆ ಯಾವಾಗ ಜಮಾ ಆಗುತ್ತೆ ಸೋ ಇವತ್ತು ಕೂಡ ನಿಮಗೆ ಸಾಕಷ್ಟು ಜನರಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೋ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈಗಲೇ ನಿಮ್ಮ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿಮ್ಮ ಮೊಬೈಲ್ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು ನೀವು ಯಾವದೇ ರೀತಿ ಬ್ಯಾಂಕ್ ಗೆ ಹೋಗಿ ಚೆಕ್ ಮಾಡಿಸಬೇಕು ಅಂತ ಇಲ್ಲ ನೀವು ನಿಮ್ಮ ಮೊಬೈಲ್ ಅಲ್ಲೇ ಮಿನಿ ಸ್ಟೇಟ್ಮೆಂಟ್ ನ ಚೆಕ್ ಮಾಡಿದ್ರೆ ಸೋ ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ತಿಳ್ಕೊಳ್ಳಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಸೋ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾವ ಕಾರಣಗಳಿಂದ ಹಾಗೆ ನೀವು ಹಾಕಿರುವಂತ ಅರ್ಜಿ ಪೆಂಡಿಂಗ್ ಅಂತ ಬರ್ತಾ ಇದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೇನೆ ಸೋ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಯಜಮಾನಿಯ ಹೆಸರು ಬದಲು ಯಜಮಾನನ ಹೆಸರು ಇದ್ರೆ ಅದರಿಂದ ಕೂಡ ನಿಮಗೆ ಉಚಿತ 2000 ಹಣ ಬರೋದಿಲ್ಲ ಸೋ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ತುಂಬಾ ಜನ ಅರ್ಜಿಯನ್ನ ಹಾಕಿದ್ದಾರೆ ಅದೇ ರೀತಿಯಾಗಿ ಉಚಿತ 2000 ಹಣವನ್ನ ಕೂಡ ಪಡೆಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಆದರೆ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನು ಕೂಡ ಹಣ ಕ್ರೆಡಿಟ್ ಆಗಿಲ್ಲ ಸೋ ನಿಮ್ಮ ಜೊತೆಗೆ ಅರ್ಜಿ ಹಾಕಿದವರಿಗೆ ಆಲ್ಮೋಸ್ಟ್ ಈಗ ತುಂಬಾ ಜನರಿಗೆ ಹಣ ಕ್ರೆಡಿಟ್ ಆಗಿದೆ ನಿಮಗೆ ಬಂದಿಲ್ಲ ಅನ್ನೋದು ತುಂಬಾ ಜನರಿಗೆ ಒಂದು ಬೇಜಾರಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಸೋ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಕೆಲವರ ಅಕೌಂಟ್ ಆಕ್ಟಿವ್ ಅಲ್ಲಿ ಇಲ್ಲದೆ ಇರುವಂತದ್ದು ಹಾಗೇನೇ ಸೋ ನೀವು ಹಾಕಿರುವಂತ ಅರ್ಜಿ ಸಕ್ಸೆಸ್ಫುಲ್ ಆಗದೇ ಇರುವಂತ ಕಾರಣದಿಂದ ಕೂಡ ಈ ರೀತಿ ಆಗಿದೆ ಸ್ನೇಹಿತರೆ ಸೋ ನಿಮಗೆ ಏನಾದರೂ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತ ಸೇವಾ ಕೇಂದ್ರಗಳು ಏನಿದೆ ಬೆಂಗಳೂರು ಬಂದಾಗಿರಬಹುದು ಕರ್ನಾಟಕ ಬಂದಾಗಿರಬಹುದು ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ವಿಸಿಟ್ ಮಾಡಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೋ ಈಗ ನಿನ್ನೆ ಯಾರಿಗೆಲ್ಲ ಹಣ ಬಂದಿದೆ ಅವರಿಗೆಲ್ಲರಿಗೂ ಕೂಡ ಉಚಿತ 2000 ಹಣ ಬಂದಿದೆ ಸೋ ಆದ್ರೆ ಇನ್ನು ಬರ್ದೇ ಇದ್ದವರಿಗೆ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನೀವು ಹಾಕಿರುವಂತ ಅರ್ಜಿ ಸಕ್ಸೆಸ್ಫುಲ್ ಆಗಿದೆ ಅಂತ ನಿಮಗೆ ಆಲ್ರೆಡಿ SMS ಬಂದಿದೆ ಕೆಲವರಿಗೆ ಇಷ್ಟು ಜನರಿಗೆ ಬಂದಿಲ್ಲ ಅಂತಾನೆ ಹೇಳಬಹುದು ಮುಂಚೆ ನಾವು 8147500500 ಅನ್ನೋ ನಂಬರ್ಗೆ SMS ಮಾಡಿದ್ರೆ ಸೋ ನೀವು ಹಾಕಿರುವಂತ ಅರ್ಜಿ ಸಕ್ಸೆಸ್ಫುಲ್ ಇದೆಯೋ ಇಲ್ಲ ಅಂತ ಒಂದು ಇಮಿಡಿಯೇಟ್ಲಿ ಒಂದು SMS ಬರ್ತಾ ಇತ್ತು ಬಟ್ ಈಗ SMS ಕೂಡ ಬರ್ತಾ ಇಲ್ಲ ಸ್ನೇಹಿತರೆ ಸೋ ನಿಮಗೆ ಕನ್ಫರ್ಮ್ ಇಲ್ಲ ಅಥವಾ ನಾನು ಹಾಕಿರುವಂತ ಅರ್ಜಿ ಸಕ್ಸೆಸ್ಫುಲ್ ಆಗಿಲ್ಲ ಅಂತ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳು ಏನಿದೆ ಬೆಂಗಳೂರು ಬಂದಾಗಿರಬಹುದು ಕರ್ನಾಟಕ ಬಂದಾಗಿರಬಹುದು ಬಾಪೂಜಿ ಸೆಂಟರ್ ಕೇಂದ್ರಗಳಾಗಿರಬಹುದು ಗ್ರಾಮ ಒಂದಾಗಿರಬಹುದು ಅಲ್ಲಿ ಹೋಗಿ ನೀವು ತಗೊಂಡು ಹೋಗಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನು ತಗೊಂಡು ಹೋಗಿರ್ತೀರಲ್ವಾ ಅದನ್ನೇ ತಗೊಂಡು ಹೋಗಿ ನೀವು ಚೆಕ್ ಕೂಡ ಮಾಡಿಸ್ಕೊಬಹುದು ನೀವು ಹಾಕಿರುವಂತ ಅರ್ಜಿ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಬಹುದು ಸ್ನೇಹಿತರೆ ಬಟ್ ನೀವು ಹಾಕಿರುವಂತ ಅರ್ಜಿ ಸಕ್ಸೆಸ್ಫುಲ್ ಆಗಿದೆ ಅಂತ ನಿಮಗೆ ಏನಾದರೂ ಬಂದಿದ್ರೆ ಯಾವುದೇ ರೀತಿಯಾಗಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಇವತ್ತು ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಸೋ ಬ್ಯಾಂಕ್ ಇಲ್ಲ ಹೇಗೆ ಜಮಾ ಆಗುತ್ತೆ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಆಲ್ರೆಡಿ ಸರ್ಕಾರದಿಂದ ಅಂದ್ರೆ ಈ ಬ್ಯಾಂಕಿನ ಪ್ರೋಸೆಸ್ ಇಂದಾನೇ ಇಂತ ದಿನಕ್ಕೆ ಹೋಗಿ ಟ್ರಾನ್ಸ್‌ಫರ್ ಆಗಬೇಕು ಅನ್ನೋದು ಅವರ ಕಡೆಯಿಂದ ಪ್ರೋಸೆಸ್ ಆಗಿರುತ್ತೆ ಆಲ್ಮೋಸ್ಟ್ ಸೋ ನೀವು ನೋಡಬಹುದು ಆ ಕಾರಣಗಳಿಂದ ತುಂಬಾ ಜನಕ್ಕೆ ಹಣ ಕ್ರೆಡಿಟ್ ಆಗ್ತಾ ಇದೆ ಸೋ ಯಾವುದೇ ರೀತಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಹಣ ಬರದೇ ಇದ್ದವರು ಇವತ್ತು ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ನಿಮಗೆ ಬಂದಿದ್ದು ಗೊತ್ತಾಗಿಲ್ಲ ಅಥವಾ ನಮಗೆ ಯಾವುದೇ ರೀತಿ SMS ಬಂದಿಲ್ಲ ಅಂದ್ರೆ
ದಯವಿಟ್ಟು ನಾನು ನಿಮಗೆ ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಸೋ ಯಾವ ಮೊಬೈಲ್ ಇಂದ ನೀವು ನಂಬರ್ ನ ನಿಮ್ಮ ಬ್ಯಾಂಕ್ ಗೆ ರಿಜಿಸ್ಟ್ರೇಷನ್ ಗೆ ಕೊಟ್ಟಿದ್ದೀರಾ ಅಂದ್ರೆ ಅಕೌಂಟ್ ಮಾಡಿಸಬೇಕಿರ ಒಂದು ಮೊಬೈಲ್ ನಂಬರ್ ನ ಕೊಟ್ಟಿರ್ತಿರಲ್ವಾ ಬ್ಯಾಂಕ್ ನ ಒಂದು ನಿಮಗೆ ಮೆಸೇಜ್ ಬರುವಂತದ್ದು ಒಂದು ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಹಾಗೆ ಅಕೌಂಟ್ ಗೆ ಯಾರು ಅಮೌಂಟ್ ಹಾಕಿದಾಗ ಕಟ್ ಆಗಲಿಕ್ಕೆ ಅಂತ ಒಂದು ನಂಬರ್ ಕೊಟ್ಟಿರ್ತಿರಲ್ವಾ ಆ ನಂಬರ್ ಇಂದ ಸೋ ಬ್ಯಾಂಕ್ ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅಂದ್ರೆ ಯಾವುದೋ ನಂಬರ್ ಗೆ ಮಿಸ್ ಕಾಲ್ ಕೊಡೋದಲ್ಲ ಸ್ನೇಹಿತರೆ ಸೋ ನೀವು ನಿಮ್ಮ ಬ್ಯಾಂಕಿನ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವ ನಂಬರ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮಿನಿ ಸ್ಟೇಟ್ಮೆಂಟ್ ಚೆಕ್ ಅನ್ನೋ ನಂಬರ್ ಅಂತ ಚೆಕ್ ಮಾಡಿದ್ರೆ ಸಿಗುತ್ತೆ ಆ ನಂಬರ್ ಗೆ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇಂದ ಒಂದು ಮಿಸ್ ಕಾಲ್ ಕೊಟ್ರೆ ಇಮಿಡಿಯೇಟ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ 2 ಸೆಕೆಂಡ್ ಅಲ್ಲಿ ಮೆಸೇಜ್ ಬರುತ್ತೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬೇಕು ಅಂತ ಇಲ್ಲ ನಾನು ನಿನ್ನೆ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮಗೆ ಈ ಬ್ಯಾಂಕಿಂದು ನಂಬರ್ ಗೊತ್ತಾಗ್ತಿಲ್ಲ ಕಮೆಂಟ್ ಮಾಡಿ ಅಂತ ಖಂಡಿತ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದಿನಿ ಸೋ ಅವರಿಗೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಅಮೌಂಟ್ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಸ್ನೇಹಿತರೆ ನಿಮಗೆ ಬಂದಿಲ್ಲ ಅಂದ್ರೆ ಇವತ್ತು ಕೂಡ ಚೆಕ್ ಮಾಡಿ ಖಂಡಿತ ಹಣ ಕ್ರೆಡಿಟ್ ಆಗುತ್ತೆ ಸೋ ಯಾವುದೇ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನೀವು ಹಾಕಿರುವಂತ ಅರ್ಜಿ ಪೆಂಡಿಂಗ್ ಇದೆ ಸೋ ನಾನು ಹಾಕಿರುವಂತ ಅರ್ಜಿ ಏನು ತೋರಿಸ್ತಾ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಹೋಗಿ ಸೇವಾ ಕೇಂದ್ರಗಳನ್ನು ವಿಸಿಟ್ ಮಾಡಿ ಸೋ ನೀವು ಹಾಕಿರುವಂತ ಅರ್ಜಿ ಸಕ್ಸೆಸ್ಫುಲ್ ಆಗಿದೆಯೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವರಿಗೆ ಏನಾಗಿದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಈಗಾಗಲೇ ಸರ್ಕಾರ ತಿದ್ದುಪಡಿಗೆ ಒಂದು ಅವಕಾಶವನ್ನ ಕೊಟ್ಟಿತ್ತು ಅಂತಲೇ ಹೇಳಬಹುದು ಆಗ ಸಾಕಷ್ಟು ಜನ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಕೂಡ ಮಾಡಿಸಿದ್ದಾರೆ ಹೆಸರನ್ನ ಸೇರಿಸುವಂತದ್ದು ಹಾಗೆ ಹೆಸರನ್ನ ತೆಗೆದಾಕಿರುವಂತದಾಗಿ ಅಥವಾ ಅಪ್ಡೇಟ್ ಅನ್ನು ಮಾಡಿಸಿರುವಂತದಾಗಿ ತುಂಬಾ ಜನ ಮಾಡಿಸಿದ್ದಾರೆ ಆದ್ರೆ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಲಿಕ್ಕೆ ಹೋಗಿದ್ದಾರೆ ಅವರು ತಿದ್ದುಪಡಿಯನ್ನ ಮಾಡಿಸಿ 60 ದಿನಗಳು ಕೂಡ ಕಳೆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸರ್ಕಾರದಿಂದನೇ ಅದನ್ನ ತಾತ್ಕಾಲಿಕವಾಗಿ ಗೃಹಲಕ್ಷ್ಮಿ ಅರ್ಜಿಯನ್ನ ಹಾಕಲಿಕ್ಕೆ ತಡೆಯನ್ನ ಹಿಡಿದಿದ್ದಾರೆ ಅಂದ್ರೆ ನಿಲ್ಲಿಸಲಾಗಿದೆ ಅಂತಾನೆ ಹೇಳಬಹುದು ಅಂದ್ರೆ ಸ್ವಲ್ಪ ದಿನ ಮಟ್ಟಿಗೆ ಸ್ಟಾಪ್ ಮಾಡಿದರಂತೆ ಅದು ಸರ್ಕಾರದಿಂದನೇ ಅವರೇ ಅಪ್ರೂವ್ ಅನ್ನು ಮಾಡಬೇಕು ಅರ್ಜಿಯನ್ನ ಸ್ವೀಕಾರವನ್ನ ಮಾಡುವಂತ ಪ್ರೊಸೆಸ್ ಅವರ ಕಡೆಯಿಂದನೇ ಇರೋದ್ರಿಂದ ಅವರು ಯಾವಾಗ ಹೇಳ್ತಾರೋ ಆ ಟೈಮ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುವಂತದ್ದು ಬಟ್ ಎಷ್ಟು ಟೈಮ್ ಆಗುತ್ತೆ ಯಾವ ದಿನ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಇನ್ನು ಕೂಡ ಅವರು ಕನ್ಫರ್ಮ್ ನ ಡೇಟ್ ನ ಮಾಡಿಲ್ಲ ಸೋ ಆ ದಿನ ಯಾವಾಗ ಅವರು ಅನೌನ್ಸ್ಮೆಂಟ್ ಮಾಡ್ತಾರೋ ಅವಾಗ ಖಂಡಿತವಾಗ್ಲೂ ನಾನು ನಿಮಗೆ ಆನ್ಸರ್ ನ ಮಾಡ್ತೀನಿ ಸೋ ಕೇಳ್ತಾ ಇರೋದಕ್ಕೆ ಈ ವಿಷಯ ನಿಮಗೆ ಯಾರಾದ್ರೂ ತಿದ್ದುಪಡಿಯನ್ನ ಮಾಡಿಸಿ ಅರ್ಜಿಯನ್ನ ಹೋದಾಗ ಆಗ್ಲಿಲ್ಲ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಈ ಕಾರಣದಿಂದ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಇನ್ನೊಂದು ಏನಂದ್ರೆ ತುಂಬಾ ಜನ ನಿಮ್ಮ ಅಕೌಂಟ್ ನಂಬರ್ ನ ಬ್ಯಾಂಕ್ ಗೆ ಲಿಂಕ್ ಮಾಡಿಸಿದಿರಾ ಅಂತ ಅನ್ಕೊಂಡಿದಿರಾ ಸೋ ಈಗ ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ ಏನಿರುತ್ತೆ ಆಧಾರ್ ಕಾರ್ಡ್ ನ ನಿಮ್ಮ ಅಕೌಂಟ್ ನಂಬರ್ ಗೆ ಲಿಂಕ್ ಮಾಡಿಸಿದಿರಾ ಅಂತ ಏನು ಅನ್ಕೊಂಡಿದಿರಾ ತುಂಬಾ ಜನದು ಅಕೌಂಟ್ ನಂಬರ್ ಲಿಂಕ್ ಆಗಿಲ್ಲ ಈ ಕಾರಣದಿಂದ ಬ್ಯಾಂಕ್ ಗೆ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ ನೀವು ಅನ್ಕೊಂಡಿರ್ತೀರಾ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ ಅವ್ರು ಲಿಂಕ್ ಮಾಡಿರಬಹುದು ಅಂತ ಬಟ್ ಇಲ್ಲ ಸಾಕಷ್ಟು ಜನ ಮಹಿಳೆಯರ ಅಕೌಂಟ್ ಗೆ ಆ ಬ್ಯಾಂಕ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗದಿರ ಕಾರಣದಿಂದ ಕೂಡ ಸರ್ಕಾರಕ್ಕೆ ಹಣ ಜಮಾ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರದವರು ಯಾವ ಬ್ಯಾಂಕಿಗೆ ಅಂದ್ರೆ ಜಮಾ ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಅಲ್ವಾ ಹಾಗೇನೆ ನೀವು ಸಾಕಷ್ಟು ಬ್ಯಾಂಕುಗಳಿರಬಹುದು ಅದರಲ್ಲಿ ಯಾವುದೋ ಒಂದು ಬ್ಯಾಂಕಿಗೆ ಲಿಂಕ್ ಮಾಡಿಸಿದ್ರೆ ಖಂಡಿತ ಹಣ ಬರೋದಿಲ್ಲ ಯಾವ ಬ್ಯಾಂಕ್ ಆ ಬ್ಯಾಂಕ್ ಲಿಂಕ್ ಮಾಡಿಸಿರುವಂತ ಅಕೌಂಟ್ ಆಕ್ಟಿವ್ ಅಲ್ಲಿ ಇಲ್ಲದ್ರ ಅಂದ್ರೆ ಹಣ ಬರೋದೇ ಇಲ್ಲ ಅಲ್ವಾ ಹಾಗಾಗಿ ನಿಮ್ಮ ಅಕೌಂಟ್ ಈಗ 3-4 ಅಕೌಂಟ್ ಇರಬಹುದು ಅದರಲ್ಲಿ ಯಾವುದೋ ಒಂದು ಅಕೌಂಟ್ ಆಕ್ಟಿವ್ ಅಲ್ಲಿ ಇದೆ ಆ ಅಕೌಂಟ್ ಗೆ ನೀವು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಿಸಬೇಕಾಗುತ್ತೆ ಈಗ ಆಲ್ರೆಡಿ ಅಕ್ಕಿ ಹಣ ಬಂದಿರೋರಿಗೆ ತೊಂದರೆ ಇಲ್ಲ ಯಾಕಂದ್ರೆ ಅದೇ ಆ ಬ್ಯಾಂಕ್ ಖಾತೆಗೆ ಸೋ ನಿಮ್ಮ ಗೃಹಲಕ್ಷ್ಮಿ ಯೋಜನೆ 2000 ಹಣ ಬರುತ್ತೆ ಇನ್ನು ಕೆಲವರಿಗೆ ಅಕ್ಕಿ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು ಡೆಫಿನೆಟ್ಲಿ ನಿಮಗೆ ಬರುತ್ತೆ ಬಂದಿಲ್ಲ ಅಂದ್ರೆ ಖಂಡಿತ ಯೋಚನೆ ಮಾಡಬೇಡಿ ಎರಡನೇ ಕಂತಿನ ಹಣ ಸೋ ಈ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಆಗ ನಿಮಗೆ 2000 ಪ್ಲಸ್ 2000 ಸೇರಿ 4000 ವನ್ನ ಜಮಾ ಮಾಡ್ತಾರೆ ಸ್ನೇಹಿತರೆ ಯಾರಿಗೂ ಕೂಡ ಇಲ್ಲಿ ಸೋ ಮೋಸ ಆಗೋದಿಲ್ಲ ಹಾಗೆ ಹಣ ಬಂದಿಲ್ಲ ಅವರಿಗೆ ಬಂದಿದೆ ಅಂತ ಯೋಚನೆ ಮಾಡುವಂತದ್ದು ಬೇಡ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೋ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಬರ್ದೇ ಇದ್ದವರಿಗೆ ನಾವು 2000 ಪ್ಲಸ್ 2000 ವನ್ನ ಒಟ್ಟಿಗೆ 4000 ವನ್ನ ಕೂಡ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೋ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೋ ನಿಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೋ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಖಂಡಿತ ನಿಮ್ಗೆ ಖಾತೆಗೆ ಹಣ ಜಮಾ ಆಗುತ್ತೆ ಸಾಕಷ್ಟು ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಸೋ ನೀವು ಒಮ್ಮೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂತೀರಿ ಅಥವಾ ನೀವು ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವಂತ ನಂಬರ್ ಗೆ ಮಿಸ್ಡ್ ಕಾಲ್ ಕೊಡಿ ರಿಜಿಸ್ಟ್ರೇಷನ್ ಆಗಿರುವಂತ ನಂಬರ್ ಇಂದ ಇನ್ನು ಕೆಲವರಿಗೆ ನಿಮ್ಮ ಅಕೌಂಟ್ ಆಕ್ಟಿವ್ ಅಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಇರೋರು ಸೋ ನಿಮ್ಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಡಿಬಿಟಿ ಅಂತ ಹೇಳಿ ಒಂದು ಆಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಆಕ್ಟಿವ್ ಅಲ್ಲಿ ಇದೆಯಲ್ಲ ಚೆಕ್ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೆ
सो डीबीटी अंत प्ले स्टोर अथवा क्रोम अल्ली डाउनलोड माड्कोंडु सो अल्ली आधार कार्ड न लिंक कोट्रे अकौंट नंबर तोर्सुत्ते याव अकौंट गे हण जमा आगुत्ते अंत कूड अल्ली कूड नीवु चेक माडि तिळ्कोळ्ळबहुदु स्नेहितरे सो ई वीडियो निमगे इष्ट आगिरुत्ते अंत भाविसिदीनि इष्ट आद्रे ओंदु लाइक कोडोदन्न मात्र मरिबेडि हागे नन्न चानल न इन्नू कूड सब्स्क्राइब आगदे नोड्ता इद्रे खंडितवागलू होगि सब्स्क्राइब माड्कोंडु चानल गे सपोर्ट माडि सो निमगे एनादरू डौट इद्रे खंडितवागलू कमेंट मूलक तिळिस्कोडि खंडितवागलू रिप्लै माड्तीनि ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ.